ಸ್ನೇಹಿತರೆ ನಮಸ್ಕಾರ ಸೊ ಈಗ ಕರ್ನಾಟಕ ಗೌರ್ಮೆಂಟ್ ಅವರು ಪ್ರತಿ ರೇಷನ್ ಕಾರ್ಡ್ಗೆ ಪ್ರತಿ ಮೆಂಬರ್ಸ್ಗೆ ಒನ್ ಸೆವೆಂಟಿ ರುಪೀಸ್ ಹಂಗೆ ದುಡ್ಡು ಹಾಕ್ತಾ ಇದ್ದಾರೆ ಬಟ್ ಏನಾಗ್ತಿದೆ ಅಂತ ಅಂದರೆ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಯಾಕೆ ಕ್ರೆಡಿಟ್ ಆಗಿಲ್ಲ ಅಂತ ನಾವು ಸ್ಟೇಟಸ್ನ ಚೆಕ್ ಮಾಡ್ತಾ ಚೆಕ್ ಮಾಡೋದು ಹೇಗೆ ಮತ್ತು ಏನಾಯಿತು ಅಂತ ಚೆಕ್ ಮಾಡೋದಕ್ಕೆ ನೋಡಿದ್ರೆ ಫಸ್ಟು ನಾವು ನಮ್ಮ ಆಹಾರ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ ವಿಸಿಟ್ ಮಾಡಿ ತಿಂಗಳು ಮತ್ತು ವರ್ಷನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ನಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಹಾಕಿ ಕ್ಯಾಪ್ಷ ಕೋಡ್ ಬರುತ್ತೆ ಕ್ಯಾಪ್ಷಾ ಕೋಡ್ ನಾವು ಇಲ್ಲಿ ಹಾಕಬೇಕು ಹಾಕಿದ್ಮೇಲೆ ಗೋ ಅಂತ ಕ್ಲಿಕ್ ಮಾಡ್ತು ಅಂತ ತಕ್ಷಣ ನಮ್ಮ ಎಲಿಜಿಬಿಲಿಟಿ ಡೀಟೇಲ್ಸು ಎಷ್ಟು ಅಮೌಂಟು ಕ್ರೆಡಿಟ್ ಆಗ್ತಿತ್ತು ಮತ್ತು ಯಾವ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇದೆ ಅನ್ನೋ ಡೀಟೇಲ್ಸ್ ತೋರಿಸುತ್ತೆ ಅದಾದಮೇಲೆ ಪೇಮೆಂಟ್ ಡೀಟೇಲ್ಸ್ ನಾಟ್ ಎಟ್ ರಿಸೀವ್ ಪೇಮೆಂಟ್ ಡೀಟೇಲ್ಸ್ಗೆ ಬಂತು ಅಂತ ಅಂದರೆ ಪಿ ವಿ ರೆಸ್ಪಾನ್ಸ್ ನಾಟ್ ಎಟ್ ರಿಸಿವ್ ಇದು ನಮ್ಮ ಕರೆಂಟ್ ಸ್ಟೇಟಸ್ಸು ಅಂದರೆ ಈ ಸ್ಟೇಟಸಿಂದ ನಮ್ಮ ಅಕೌಂಟ್ಗೆ ದುಡ್ಡು ಕ್ರೆಡಿಟ್ ಆಗಿಲ್ಲ ಏನು ಪಿ ಎ ವಿ ಸ್ಟೇಟಸ್ ನಾಟ್ ರೆಸ್ಪಾಂಡೆಡ್ ಅಂತ ಅಂದರೆ ಅಂದರೆ ಈ ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ಕರ್ನಾಟಕ ಗೋರ್ಮೆಂಟ್ ಅವರು ದುಡ್ಡು ಇನಿಷಿಯೇಟ್ ಮಾಡಿದ್ದಾರೆ ಬಟ್ ನಮ್ಮ ಬ್ಯಾಂಕ್ ಕಡೆಯಿಂದ ಅವ್ರಿಗೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಹೋಗ್ತಾ ಇಲ್ಲ ಅಂತ ಅದ್ರ ಮೀನಿಂಗು ಓಕೆ ಸೊ ಹಾಗಾದರೆ ಇದಕ್ಕೆ ಏನು ಸೊಲ್ಯೂಷನ್ನು ಏನು ಅಂತ ಯೋಚನೆ ಮಾಡಿದ್ರೆ ನಾವು ಮೇ ಬಿ ಈ ಬ್ಯಾಂಕ್ ಅಕೌಂಟು ಇನ್ಆಕ್ಟಿವ್ ಹೋಗಿರ್ಬೋದು ಅದಕ್ಕೆ ನಾವು ನಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ ಪುಸ್ತಕ ತೊಗೊಂಡು ಹೋಗಿ ಬ್ಯಾಂಕಲ್ಲಿ ವಿಚಾರಿಸ್ಬಿಟ್ಟು ವಾಪಸ್ಸು ಅಕೌಂಟನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಸ್ವಲ್ಪ ಅಮೌಂಟ್ ಹಾಕಿ ವಿತ್ ಡ್ರಾ ಮಾಡಿ ಅದಾದಮೇಲೆ ಆ ಅಕೌಂಟು ವಾಪಸ್ಸು ನಾರ್ಮಲ್ ಸ್ಟೇಟಸ್ ಬರುತ್ತೆ ಈ ಥರ ಏನಾದರೂ ದುಡ್ಡನ್ನ ಕಳಿಸ್ತು ಅಂತ ಅಂದರೆ ಬ್ಯಾಂಕ್ ಅವ್ರು ರೆಸ್ಪಾನ್ಸ್ ಕೊಡ್ತಾರೆ ಆಮೇಲೆ ನಿಮಗೆ ಅಕೌಂಟ್ಗೆ ದುಡ್ಡು ಕ್ರೆಡಿಟ್ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿ ವೀಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು